ಪಾಪ ಆ ಹುಡುಗಿ ಲಕ್ಷ್ಮಿ ಟೈಮ್ ಸರಿ ಇಲ್ವೋ ಅಥವಾ ನಮ್ಮ ಮನೆ ಟೈಮ್ ಸರಿ ಇಲ್ವೋ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ ಇದ್ಯಾಕೆ ಯಾರು ಊಟ ಮಾಡ್ತಿಲ್ಲ ಊಟ ಮಾಡಿ ಅಜ್ಜಿ ಸಾಂಬಾರ್ ಚೆನ್ನಾಗಿಲ್ವಾ ಮನೆ ಸೊಸೆ ಹೀಗೆ ಮಲಗಿರುವಾಗ ಊಟ ಯಾರು ಗಂಟಲಲ್ಲಿ ಇಳಿತೆ ಗಂಗಾ ನಮಗೆ ಸಮಸ್ಯೆಗಳನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ टेंशन मार्कोबेड़ा वैष्णव ई प्रॉब्लम गळे हीगे नावु योचने माडिदष्टु जास्ति आगुत्ते हागंत अदन्न सॉल्व माड्दे इरक्कागुत्त कृष्ण एनादरू परिहार हुडुकलेबेकल्वा अल्ल एल्लरू हिंगे ऊट बिट्टु कूत्रे परिहार सिगुत्ता एनादरू ओंदु माडबेकल्वा वैष्णवण्ण नीवु धैर्य कळ्कोबेडि ऊट माडि तगो पुट्ट ಊಟಮಾಡೋಷ್ಟರಲ್ಲಿ ಅಲ್ಲಿ ನಿನ್ ಲಕ್ಷ್ಮಿ लक्ष्मी ना हीग नोड़के ननगू बेजार आगते पुट ऐनो वंसल आगिद्रे सिट्टल इतरा मातर्तिदाले इतरा आर्तिदाले अंत सुम्मन आगबोदित्तु अम्मा मत्ते अदे विषय हागल्ल पुट नान हीग ताने हेळि बंदिदीनि आ विषय अल्लिगे बिडि अंत नीन मत्ते अदे मातर्तिदी अदे पदे अदे मातर्ता इदीनि अंद्रे विषय एष्टु सीरियस आगिदे अंत योचने माडु पुट इल्लदिरो समस्येन इदे इदे अंत याक बिम्सक होग्तिदे अंत ननगे अर्थ आगतिल्ल अम्मा ओंद वेळे ननगे हीग आगिदिद्रे ननगू ट्रीटमेंट कळिस्तिद्या मनेयिंद दूर इड्तिद्या नानु अदे जागदल्लिद्दिद्रे नीनेन माड्तिद्दे नोडिद्या ननगू न्याय महालक्ष्मीगू न्यायना इष्टक्कू नीन भय पड़ती योचने महालक्ष्मी ऐनू आगिल्ल अकस्मात आ तर ऐनादरू आगिद्रे नाने अवर पक्क इद्दु अवरन्न चेन्नागि नोडिकोळ्तीनि वैष्णव एक्सैट आगबेड नीनागली लक्ष्मी आगली आ जागदल्लि इरोदल्ल आ जागदल्लि यारू इरोदु बेड एल्लरू चेन्नागिरलि आद्रे कावेरी ऐन हेळ्तिदाळे अंत स्वल्प अर्थ माड्को ओंदु सण्ण थेरपी कोडिसोदरल्लि प्रॉब्लम एनिदे हेळु मेंटल प्रेशर जास्ति आदाग रिलैक्स आगोके सामान्यवागि एल्लरू ई ट्रीटमेंट तगोतारे अदरल्लि नन एनु तप्पु काणिस्तिल्ल वैष्णव महालक्ष्मी समस्ये एनु अंत नमगे गोत्तिदे नावु अदन्न साल्व माडोदु बिट्टु अवरिगे समस्ये इदे अंत पदे पदे हेळि हेळि नावे अदन्न ट्रिगर माड्तिदीवि ईग निम्म ट्रीटमेंट गे कळिस्तीवि महालक्ष्मी अंद्रे अवरिगे एष्टु शाक् आगबहुदु अंत योचने माडिदीरा हागंत हागे बिट्रे ಔಷಧಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯ ಪುಟ ನಾನು ಮತ್ತೆ ಮತ್ತೆ ಹೇಳ್ತಾ ಇದೀನಿ ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್ ನಾನು ಮಾಲಕ್ಷ್ಮಿನ ಟ್ರೀಟ್ಮೆಂಟ್ ಗೆ ಎಲ್ಲಗೂ ಕಳಿಸಲ್ಲ ಅಚ್ಚಿ ಬಿಡು 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 पुट्टा याक पुट्टा निनगे इष्टोंदु हठ
ಅವನ ಅಷ್ಟೊಂದು ಹೇಳಿದ ಮೇಲೂ ಬಲವಂತ ಮಾಡಿ ಏನು ಪ್ರಯೋಜನ ಇಲ್ಲ. ಈ ವಿಷಯ ಇಲ್ಲಿಗೆ ಬಿಟ್ಬಿಡು. ಇವತ್ತು ಬೆಟ್ಟದ ಮೇಲೆ ಅತ್ತೆನೆ ನನ್ನ ಹತ್ರ ಹೇಳಿದ್ದಾರೆ ಕೀರ್ತಿ ಇರೋ ಜಾಗಕ್ಕೆ ನಿನ್ನನ್ನು ಕಳಿಸ್ತೀನಿ ಅಂತ. ಏನ್ ಹೇಳ್ತಿದ್ದೀರಾ? ಹೌದು ರೀ ಅತ್ತೆ, ನನ್ನ ಮೇಲೆ ಗಳಿಗೆಗೊಂದು ಕತೆ ಕಟ್ತಾ ಇದ್ದಾಳೆ ಇವಳು. ಒಟ್ಟಲ್ಲಿ ಎಲ್ರು ಕಣ್ಣಲ್ಲಿ ನಾನು ಅಪರಾಧಿ ತರ ಕಾಣಿಸ್ಬೇಕು ಅಲ್ವಾ? ನಿನ್ ತಲೆಯಲ್ಲಿ ಇನ್ನು ಎಷ್ಟು ಭ್ರಮೆಗಳಿದ್ದಾವೆ ಲಕ್ಷ್ಮಿ ನೋಡಿ, ಕೃಷ್ಣ ಹೇಗ್ ಮಾತಾಡ್ತಿದ್ದಾಳೆ ನೋಡಿ. ಮಾವ ನೀವು ನಂಬೇಡಿ, ನಿಮ್ಗೆ ನಾನು ಏನಂತ ಚೆನ್ನಾಗ್ ಗೊತ್ತು. ನೀವ್ ನನ್ನ ಮಗಳ ತರ ಅಂತ ಹೇಳ್ತೀರಾ, ನಾನ್ ಸುಳ್ಳು ಹೇಳಲ್ಲ ಮಾವ. ನೀವೇ ಸಾವಿರ ಸಲ ಇದನ್ನ ಹೇಳಿದೀರ, ಈಗ ನೀವೇ ನನ್ನ ಸುಳ್ಳಿ ಮಾಡ್ತೀರಾ? ದಯವಿಟ್ಟು ಅವ್ರನ್ನ ನಂಬೇಡಿ. ಅತ್ತೆನೇ ಇದೆಲ್ಲ ಮಾಡಿಸ್ತಿರೋದು ನನಗ್ ಗೊತ್ತು ಮಾವ. ನೋಡಿ ಕೃಷ್ಣ ಹೇಗ್ ಮಾತಾಡ್ತಿದ್ದಾಳೆ. ಕಾವೇರಿ ಏನು ಮಾತಾಡ್ಬೇಡ, ನಾನ್ ನಿನ್ ಜೊತೆ ಮಾತಾಡ್ಬೇಕು. ಲಕ್ಷ್ಮಿ ಸುಳ್ಳು ಹೇಳ್ತಿದ್ದಾಳೆ ಅಂತ ನನಗೆ ಅನ್ನಿಸ್ತಿಲ್ಲ. ಕೃಷ್ಣ ಏನ್ ಹೇಳ್ತಾ ಇದ್ದೀರಾ? ಇವಳು ಹೇಳ್ತಾ ಇದ್ದಾಳೆ ಅಂತ ನೀವು ಲಕ್ಷ್ಮಿ, ಡಾಕ್ಟರ್ ನಿಂಗೆ ಸ್ಟ್ರೆಸ್ ತಗೋಬೇಡ ಅಂತ ಹೇಳಿದ್ದಾರೆ, ಹೋಗಿ ರೆಸ್ಟ್ ಮಾಡು. ವೈಷ್ಣವ್, ಕಾವೇರಿ ನಾನ್ ನಿನ್ ಜೊತೆ ಮಾತಾಡ್ಬೇಕು, ಬಾ. ಕೃಷ್ಣ ಬಾ ಅಂತ ಹೇಳದ್ನಲ್ಲ, ಸುಮ್ನೆ ಬಾ. ಕಾವೇರಮ್ಮ ನೀ ಹೋಗಿ, ನಾನ್ ಲಕ್ಷ್ಮಕ್ಕ ನೋಡ್ಕೋತೀನಿ. ಬನ್ನಿ ಬಾ ಲಕ್ಷ್ಮಿ. ಏನ್ರೋ ಮಾಡ್ತಿದ್ದೀರಾ? ಚಿಕ್ಕ ಹುಡುಗ ತೆಗ್ದಂತ ಸುಲಿಗೆ ಮಾಡ್ತಿದ್ದೀರಾ? ಯಾರಮ್ಮ ನೀನು? ಏಯ್ ಇವ್ರಮ್ಮ ಕಣು. ಓಹೋ ನೀನೇನಾ ಇವ್ರಮ್ಮ? ನಿನ್ ಮಗನೇ ಎಲ್ಲ ಕೊಡ್ತಿರ್ಬೇಕಾದ್ರೆ ನಿಂದೇನಮ್ಮ ದುಡ್ದು ತಿನ್ನೋದ್ ಬಿಟ್ಟು ಸುಲಿಗೆ ಮಾಡಿ ತಿಂತಿದ್ದೀರಲ್ಲ, ನಾಚಿಕೆ ಆಗಲ್ವಾ? ಹಲೋ ಏನ್ ಫಿಲಾಸಫಿ, ಯೂನಿಫಾರ್ಮ್ ತೆಗ್ದ ನನ್ನಂತ ನೋಡಿ. ಏಯ್ ಸ್ವಲ್ಪ ಹೊತ್ ಇಲ್ಲೇ ಇದ್ರೆ ಈಗ ನಾನು ಪೊಲೀಸ್ ಕಾಲ್ ಮಾಡ್ತೀನಿ, ಆಗ ಅವ್ರು ಲಾಠಿ ಮಾತಾಡುತ್ತೆ. ಮೊದ್ಲು ಬಟ್ಟೆ ಹಾಕೊಳ್ಳ. ಇದಕ್ಕೆ ಹೇಳಿದ್ದು ಬೇಡದೆ ಇರೋದನ್ನೆಲ್ಲ ಯೋಚನೆ ಮಾಡ್ತಿದ್ರೆ ಹೀಗೆ ನಡು ರೋಡಲ್ಲಿ ಮರ್ಯಾದೆ ಹೋಗುತ್ತೆ. ನಿನಗೇನೋ ಕಮ್ಮಿ ಆಗಿದೆ, ಯಾಕೋ ಬೇಡದೆ ಇರೋದನ್ನೆಲ್ಲ ಯೋಚನೆ ಮಾಡ್ತೀಯ. ನಡಿ ಮೊದಲು, ನಡಿ ಅಂದೆ. ಲಕ್ಷ್ಮಿ ನೀವು ಆರಾಮಾಗಿ ರೆಸ್ಟ್ ಮಾಡಿ, ಏನಿದ್ರು ನಾಳೆ ಮಾತಾಡೋಣ. ಲಕ್ಷ್ಮಕ್ಕ ಲಕ್ಷ್ಮಕ್ಕ ಏನ್ ಪರ್ಫಾರ್ಮೆನ್ಸ್ ಅಕ್ಕ ನಿಂದು, ಸೂಪರ್ ಅಂದ್ರೆ ಸೂಪರ್. ಇವಾಗ ನೋಡಿ ನಿಮ್ ಮಾವ ನಿಮ್ ಅತ್ತೆಗೆ ಎಲ್ ಕ್ಲಾಸ್ ತಗತ್ತಾರೆ ಅಂತ. ಗಂಗಕ್ಕ ನನ್ ನಾಟಕ ಮಾಡ್ತಾ ಇಲ್ಲ ಗಂಗಕ್ಕ, ನಿಜವಾಗ್ಲೂ ನನ್ ಮೇಲೆ ಕೊಲೆ ಪ್ರಯತ್ನ ಆಯ್ತು. ಲಕ್ಷ್ಮಕ್ಕ ನನ್ ಇಷ್ಟೊತ್ತು ನೀವು ಕಾವೇರಮ್ಮನ ಎದುರಿಸೋದಕ್ಕೆ ನಾಟಕ ಮಾಡಿದ್ದು ಅನ್ಕೊಂಡೆ. ಎಲ್ಲ ಅತ್ತೆ ಮಾಡ್ತಿರೋ ಪ್ಲಾನೇ ಗಂಗಕ್ಕ, ಬರೀ ಮಾವ ಪ್ರಶ್ನಿಸಿದ್ರೆ ಸಾಲಲ್ಲ. ನನಗ್ ಗೊತ್ತು ಅತ್ತೆ ಮಾತಲ್ಲಿ ಜಾಣೆ, ಅವ್ರಿವಾಗ ಇನ್ನೇನೋ ನಾಟಕ ಶುರು ಮಾಡ್ತಾರೆ. ಅದಾಗದಕ್ ನಾನ್ ಬಿಡ್ಬಾರ್ದು, ಅತ್ತೆ ಅವ್ರು ಅನ್ಕೊಂಡ ಹಾಗೆ ಎಲ್ಲರ ತಲೆ ತಿರುಗ್ಸಕ್ ನಾನ್ ಬಿಡ್ಬಾರ್ದು. ಕೃಷ್ಣ ನೀವು ಮಾಡಿದ್ದು ನನ್ಗೆ ಸ್ವಲ್ಪನೂ ಸರಿ ಕಾಣಿಸ್ಲಿಲ್ಲ. ಆ ಲಕ್ಷ್ಮಿ ಏನೇನೋ ಆರೋಪ ಮಾಡ್ತಿದ್ರೆ
ನೀವು ನನ್ನನ್ನ ಸಪೋರ್ಟ್ ಮಾಡೋದು ಬಿಟ್ರು ಅವಳನ್ನ ಸಪೋರ್ಟ್ ಮಾಡ್ತಿದ್ದೀರಲ್ಲ ಯಾರ್ ತಾನೇ ಅವ್ರ ಕೈನ ಅವರೇ ಕುಯ್ಕೊಂಡು ನಾಟಕ ಮಾಡ್ತಾರೆ ನೀನೇ ಹೇಳು ಅವಳು ನಾಟಕ ಮಾಡ್ತಿದ್ದಾಳೆ ಅಂತ ನಾನು ಹೇಳ್ತಿಲ್ಲ ಪುಟ್ಟ ಅವಳಿಗೆ ತಲೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ